ಸೌತ್ ಇಂಡಿಯಾದಲ್ಲಿ ಇದೀಗ ಸೆಲೆಬ್ರಿಟಿಗಳ ಮದುವೆಯ ಸದ್ದು ಆದ್ರೆ ಇಲ್ಲೊಂದು ಅಚ್ಚರಿಯ ಸುದ್ದಿ ಇದೆ ಎಸ್ ಅರವತ್ನಾಲ್ಕನೇ ವಯಸ್ಸಿಗೆ ಸ್ಟಾರ್ ನಟಿ ಒಬ್ರು ಮೂರನೇ ಮದುವೆ ಆಗ್ತಿದ್ದಾರಂತೆ ಹೌದಾ ಹಾಗಾದ್ರೆ ಯಾರು ಆ ಸ್ಟಾರ್ ನಟಿ ಏನಿದು ವಿಷಯ ಅಂತೀರಾ ಸೌತ್ ನಲ್ಲಿ ಸ್ಟಾರ್ ನಟಿ ಒಬ್ರು ಮೂರ್ವೇ ಮದುವೆ ಆಗಿದ್ದಾರಾ ಎಂಬ ಸುದ್ದಿ ಬಹಳಷ್ಟು ಜೋರಾಗಿ ಕೇಳ್ತಾ ಇದೆ ತಮಿಳು ಸೇರಿದಂತೆ ಸೌತ್ ನ ಪ್ರಮುಖ ಭಾಷೆಗಳಲ್ಲಿ ನಟಿಸುವ ಮೂಲಕ ಅಪಾರ ಅಭಿಮಾನಿಗಳನ್ನು ಗಳಿಸಿದ ಈ ನಟಿ ಇದೀಗ ತಮ್ಮ ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಮತ್ತೊಂದು ಮದುವೆ ಆಗಿರುವ ಬಗ್ಗೆ ಸುದ್ದಿ ಕೇಳಿ ಬರ್ತದೆ ಇನ್ನು ಈಗಾಗಲೇ ಎರಡು ಮದುವೆಗಳು ಆಗಿ ನಂತರ ಡಿವೋರ್ಸ್ ಕೂಡ ಆಗಿತ್ತು ಈ ಸ್ಟಾರ್ ನಟಿಗೆ ಹಾಗಾದರೆ ಯಾರು ಈ ಸ್ಟಾರ್ ನಟಿ ಅಂತ ಹೇಳಿದ್ರೆ ಬಹುಭಾಷೆಗಳಲ್ಲಿ ನಟಿಸುವ ಮೂಲಕ ಅಪರ ಅಭಿಮಾನಿಗಳನ್ನ ಗಳಿಸಿದ ನಟಿ ಜಯಸುಧಾ ಎಸ್ ತಮಿಳು ಚಿತ್ರೋದ್ಯಮದಲ್ಲಿ ಸದ್ಯ ಜಯಸುಧಾ ಅವರು ಮದುವೆ ಸುದ್ದಿ ಹರಿದಾಡ್ತಾ ಇದೆ ಈಗಾಗಲೇ ಎರಡು ಮದುವೆ ಆಗಿದ್ದು ಅವರು ಎರಡರಿಂದಲೂ ವಿಚ್ಛೇದವನ್ನು ಪಡೆದಿದ್ದಾರೆ ಇದೀಗ ನಟಿ ಮೂರನೇ ಮದುವೆ ಕೂಡ ಆಗಿದ್ದಾರೆ ಎಂದು ಹೇಳಲಾಗ್ತಿದೆ ಉದ್ಯಮಿ ಜೊತೆ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರಂತೆ ಜಯಸುಧಾ ಹೀಗೊಂದು ಸುದ್ದಿ ಚಿತ್ರರಂಗದಲ್ಲಿ ಓಡಾಡ್ತಿದ್ದು ಇದರ ಬಗ್ಗೆ ಇನ್ನೂ ನಿಖರವಾದ ಮಾಹಿತಿ ದೊರೆತಿಲ್ಲ ಈ ಹಿಂದೆ ನಿರ್ಮಾಪಕ ವಾಡೆ ರಮೇಶ್ ಜೊತೆ ಜಯ ಸುಧಾ ಮದುವೆ ಆಗಿದ್ರು ಆದರೆ ಕಾಲಕ್ರಮೇಣ ಹೊಂದಾಣಿಕೆಯ ಕೊರತೆಯಿಂದ ಈ ಜೋಡಿ ವಿಚ್ಛೇದನ ಪಡೆದಿದ್ರು ರಮೇಶ್ ಅವರಿಂದ ಬೇರ್ಪಟ್ಟ ನಂತರ ಬಾಲಿವುಡ್ ನಟ ಜಿತೇಂದ್ರ ಕಪೂರ್ ಸಹೋದರ ಸಂಬಂಧಿ ನಿತಿನ್ ನಿತಿನ್ ಕಪೂರ್ ಜೊತೆ ಸಪ್ತಪದಿ ತುಳಿದಿದ್ರು ನಿತಿನ್ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡಿಕೊಂಡ ಕಾರಣ ನಟಿ ಜಯಸುಧಾ ಅವರು ಮತ್ತೊಮ್ಮೆ ಒಂಟಿಯಾಗಿ ಬಿಟ್ಟರು ನಿತಿನ್ ಸಾವಿನ ನಂತರ ಜಯಸುಧಾ ತಮ್ಮ ಮೊಡಕೊಟ್ಟಿಗೆ ಜೀವನವನ್ನ ಸಾಗಿಸುತ್ತಿದ್ದರು ಇದೇ ಸಮಯದಲ್ಲಿ ನಟಿ ಉದ್ಯಮಿ ಒಬ್ಬರ ಜೊತೆ ದಾಂಪತ್ಯ ಜೀವನ ಶುರು ಮಾಡಿದ್ದಾರೆ ಎನ್ನಲಾಗ್ತದೆ ಹಲವು ಕಾರ್ಯಕ್ರಮಗಳಲ್ಲಿ ಅವರು ಆ ಉದ್ಯಮಿಯೊಂದಿಗೆ ಜೊತೆಯಾಗಿ ಕಂಡು ಬಂದಿದ್ದು ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಮೂರನೇ ಮದುವೆ ಆಗಿದ್ದಾರ ಈ ಸ್ಟಾರ್ ನಟಿ ಎಂಬ ಅನುಮಾನ ಹೆಚ್ಚಾಗ್ತದೆ ಒಡ್ನಲ್ಲಿ ಈ ಒಂದು ಸುದ್ದಿಯ ಬಗ್ಗೆ ನಿಖರವಾದ ಮಾಹಿತಿ ದೊರೆತಿಲ್ಲವಾದ್ರೂ ನಟಿ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ